ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಅಡುಗೆ ಮಾಡ್ತಾ ಇದ್ದೆ ಚಿಕ್ಕ ಒಂದು ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇತ್ತು ಹಾಗೆ ಅವನು ಅಲ್ಲೇ ಓದಿಸ್ತಾ ಅಲ್ಲೇ ಕೂತ್ಕೊಂಡು ನಾನು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಇವತ್ತು ನಾನು ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡೇನೆ ಭಾಳ ದಿವಸ ಆಗಿತ್ತು ಬರೀ ಚಪಾತಿ ಜೋಳದ ರೊಟ್ಟಿ ಅದೇ ಥರ ಮಾಡಿದ್ನಿ ಸೊ ವಾರದಲ್ಲಿ ಎರಡು ದಿವಸ ಆದರೂ ನಾನು ರಾಗಿ ಮುದ್ದೆ ಮಾಡೇ ಮಾಡಿರ್ತೇನೆ ಹಾಗಾಗಿ ಅವರೇ ಕಾಳು ಬಿಡಿಸ್ಕೊಂಡು ಕೂತ್ಕೊಂಡಿದ್ನಿ ಮತ್ತು ಸಪ್ರೇಟಾಗಿ ಬಿಡಿಸ್ಕೊಂಡು ಕೂತ್ಕೊಳ್ಳೋದು ಅಡುಗೆ ಮಾಡೋದು ಅಂದ್ರೆ ಭಾಳ ಟೈಮ್ ಆಗಿಬಿಡ್ತೈತಿ ಇದನ್ನು ಆಲ್ರೆಡಿ ನಾನು ನಿನ್ನೆ ಮಧ್ಯಾಹ್ನ ಬಿಡಿಸಿಟ್ಟಿದ್ರೆ ಅಥವಾ ನಿನ್ನೆ ಸಂಜೆ ಬಿಡಿಸಿಟ್ಟಿದ್ರೆ ಸ್ವಲ್ಪ ಫ್ರೀ ಅನಿಸ್ತಿತ್ತು ಬಟ್ ಮಾಡೋವಾಗಲೇ ಬಿಡಿಸ್ಕೊಂಡು ಕುತ್ಕೊಳ್ಳೋದು ಭಾಳ ಟೈಮ್ ಇಟ್ಬಿಡ್ತತಿ ಈಗ ಮುದ್ದೆ ಮಾಡಬೇಕು ನಾನು ಯಾಕಂದ್ರೆ ಬರೀ ಚಪಾತಿನೂ ಬೇಜಾರಾಗಿಬಿಡ್ತೈತಿ ರೊಟ್ಟಿ ಎಲ್ಲ ಸೊ ವಾರದಾಗ ಎರಡು ದಿವಸ ಏನೋ ಒಂಥರ ಚೇಂಜ್ ಅನ್ನಿಸ್ತೈತಿ ಅಂತೇಳಿ ಮುದ್ದೆ ಮಾಡಿರ್ತೇನೆ ನನಗೆ ಚಪಾತಿ ರೊಟ್ಟಿ ಮಾಡೋದ್ಕಿಂತ ಸ್ವಲ್ಪ ಮುದ್ದೆನೇ ಈಸಿ ಕೆಲಸ ಅನಿಸುತ್ತೆ ಯಾಕಂದ್ರೆ ಏನಿಲ್ಲ ಅದನ್ನು ಒಂದು ಹತ್ತು ನಿಮಿಷದೊಳಗೆ ನಾವು ಮುದ್ದೆ ಮಾಡಿಬಿಡ್ಬೋದು ಬಟ್ ಸ್ವಲ್ಪ ಚಪಾತಿ ರೊಟ್ಟಿ ಅಂದ್ರೆ ಮಾಡ್ಕೊಂಡು ಕುತ್ಕೋಬೇಕಾಗ್ತತಿ ಬೆಳಿಗ್ಗೆ ಹತ್ತು ಗಂಟೆಗೆ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗ್ದಿರುತ್ತೆ ಅಡಿಗೆ ಕೆಲಸ ಅಷ್ಟೇ ಬಾಕಿ ಇಟ್ಕೊಂಡಿರ್ತೀನಿ ಒಂದೊಂದು ದಿವಸ ಏನಾದರೂ ಈ ನೆಲ ಒರೆಸೋದು ಅದು ಇದು ಏನಾದರೂ ಹತ್ತು ಗಂಟೆ ಮೇಲೆ ಏನಾದರೂ ನಾನು ಮಾಡೋಕ್ಕೆ ಹೋದರೆ ತುಂಬಾ ಕೆಲಸ ಇದೆ ಅಂತ ಅನಿಸೋ ಥರ ಆಗುತ್ತೆ ಸೊ ನಾನು ಆದಷ್ಟು ಹತ್ತು ಗಂಟೆ ಒಳಗಡೆ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಫ್ರಿಜ್ ಪ್ರೈಸ್ ಎಷ್ಟಾಯಿತು ಅಂತ ಹೇಳೋದು ಮರ್ತಿದ್ದೆ ಫ್ರಿಜ್ದು ಎಮ್ ಆರ್ ಪಿ ಫಿಫ್ಟಿ ಒನ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟು ನಾನೀಗ ಪಲ್ಯಕ್ಕೆ ಹಾಕೋ ಪುಡಿ ಎಲ್ಲ ಖಾಲಿಯಾಗಿತ್ತು ಅಂದರೆ ನಾನು ಈ ಥರ ಶೇಂಗಾ ಮತ್ತು ಹುಚ್ಚಳನ್ನ ಪುಡಿ ಮಾಡಿ ಇಟ್ಟಿರ್ತೀನಿ ಈಗ ಪಲ್ಯ ಅವರೆಕಾಳು ಪಲ್ಯ ಅಥವಾ ಕಾಳು ಪಲ್ಯ ಮತ್ತು ಬದನೆಕಾಯಿ ಪಲ್ಯಗೆಲ್ಲ ಇದನ್ನು ಪುಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಶೇಂಗಾ ಕಾಳನ್ನ ಹೊಡಿತಾ ಇದ್ದೀನಿ ಒಂದು ತಿಂಗಳೇ ಆಗಿತ್ತು ಪ್ಯಾಕೆಟ್ ಇಟ್ಟು ಒಂಥರ ಇನ್ನೇನು ಹಾಳಾಗುತ್ತೆ ಅನ್ನೋ ಸ್ಟೇಜ್ಗೆ ಬಂದುಬಿಟ್ಟಿತ್ತು ನಾನು ಮರೆತೇ ಬಿಟ್ಟಿದ್ದೆ ಸೊ ಶೇಂಗಾ ಹುರಿದು ಇದನ್ನು ಮತ್ತು ಹುಚ್ಚಳ್ಳು ಎರಡೂ ಸೇರಿ ನಾನು ಪೌಡ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಗಂಟಾಗಲ್ಲ ಹೊರಗಡೆ ಇಟ್ಟರೆ ಮಾತ್ರ ಒಂದು ಹತ್ತು ದಿವ್ಸಕ್ಕೇ ಒಂಥರ ಗಂಟು ಗಂಟಾದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಮತ್ತೆ ಹುಚ್ಚಳನ ಎರಡೂ ಸೇರಿ ಪುಡಿ ಮಾಡಿ ಒಂದು ಫ್ರಿಜ್ಜಲ್ಲಿ ಹಾಕಿ ಡಬ್ಬದಲ್ಲಿ ಇಟ್ಟಿರ್ತೀನಿ ಇದ್ರ ಜೊತೆ ಬಿಳಿ ಎಳ್ಳು ಹಾಕಿದ್ರೂ ಟೇಸ್ಟ್ ಇರುತ್ತೆ ಮೇನ್ ಏನಂದರೆ ಬದನೆಕಾಯಿ ಪಲ್ಯಾಗೆ ಈ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಬದನೆಕಾಯಿ ಎಲ್ಲ ಮಾಡಿ ಆದಮೇಲೆ ಈ ಪುಡಿ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಕಾಳು ಪಲ್ಯ ಆಗಲಿ ಈ ಬದನೆಕಾಯಿ ಪಲ್ಯ ಆಗಲಿ ಅವರೆಕಾಳು ಪಲ್ಯ ಈ ಥರ ಎಲ್ಲ ಏನಂದರೆ ನೀರು ನೀರು ಅನಿಸುತ್ತೆ ಸ್ವಲ್ಪ ಈ ಪೌಡ್ರ್ ಉದುರಿಸೋದ್ರಿಂದ ತಿಕ್ನೆಸ್ ಬರುತ್ತೆ ಪಲ್ಯಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಊರ ಕಡೆ ಹೆಚ್ಚಾಗಿ ಹೆಚ್ಚಾಗಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಹುಚ್ಚಳು ಪೌಡ್ರು ಶೇಂಗಾ ಪೌಡ್ರು ಇದ್ದೇ ಇರುತ್ತೆ ಎಲ್ಲರೂ ಹಾಕಿ ಹಾಕ್ತಾರೆ ಕಾಮನ್ನಾಗಿ ಸೊ ನಾನು ಕೂಡ ಹಾಕಿರ್ತೀನಿ ಈಗ ಎರಡು ಹುರ್ಕೊಂಡಾಯಿತು ನಾನು ಹುಚ್ಚಳು ಮತ್ತು ಶೇಂಗಾನ ಒಂದು ಹತ್ತು ನಿಮಿಷ ಆರೋಗ್ಯ ಇದ್ದೀನಿ ಈಗ ಹತ್ತು ನಿಮಿಷ ಆಯಿತು ನಾನು ಇದನ್ನು ಜಾರಲ್ಲಿ ತರಿತರಿಯಾಗಿ ಪೌಡ್ರ್ ಇದ್ದೀನಿ ತುಂಬ ಪುಡಿ ಆಗಬಾರ್ದು ತರಿತರಿ ಆದರೆ ಕಾಳಿಗೆ ಮತ್ತು ಬದ್ನೆಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಪೌಡ್ರು ನೋಡಿ ಈ ಥರ ಮಾಡ್ಕೊಂಡಿರಬೇಕು ತುಂಬ ಒಂಥರ ಸ್ಮೂತ್ ಆದರೆ ಅಷ್ಟು ಚೆನ್ನಾಗಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಲ್ಲ ಪಲ್ಯದ ಜೊತೆ ಸೊ ಇದನ್ನು ನಾನು ಒಂದು ಡಬ್ಬಾದಲ್ಲಿ ಹಾಕಿ ಆರಾಮಾಗಿ ತಿಂಗ್ಳು ಯೂಸ್ ಮಾಡ್ಕೋಬೋದು ಹುಳ ಆಗಲ್ಲ ಅದಾದಮೇಲೆ ನಾನು ಅವರೆಕಾಳು ಬಿಡಿಸ್ತಾ ಇದ್ನಲ್ಲ ಆಲ್ರೆಡಿ ಈಗ ನಾನು ಸಾಂಬಾರು ಮಾಡಿದೆ ಅವರೆಕಾಳದ್ದು ಇದ್ರ ಜೊತೆ ಮುದ್ದೆನೂ ಮಾಡಿದ್ದೀನಿ ನಮ್ಮ ಮನೇಲಿ ಮೇನ್ ನನಗೆ ತುಂಬ ಇಷ್ಟ ಮುದ್ದೆ ಅಂದರೆ ಯಾರೂ ಇಷ್ಟಪಡೋಲ್ಲ ಸೊ ನಾನು ಮಾಡ್ತೀನಿ ಅಂತ ಸುಮ್ಮನೆ ತಿಂತಾರಷ್ಟೆ ಈಗ ಸ್ಮಾಲ್ ಸ್ಮಾಲ್ ಸೈಜ್ದು ಮುದ್ದೆ ಮಾಡಿದ್ದೀನಿ ನನಗೆ ಮತ್ತು ಚಿಕ್ಕೊಂಡು ತುಂಬ ಇಷ್ಟ ಮುದ್ದೆ ಹಾಗೆ ಈಗ ಸಂಜೆ ನಾಲ್ಕು ಗಂಟೆ ಆಗಿದೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಕೆಲಸ ಶುರು ಮಾಡ್ತಾ ಇದ್ದೀನಿ ಮೇನ್ ಪಾರ್ಕಿಂಗ್ ಏರಿಯಾ ಬೆಳಗ್ಗೆಯೇ ತೊಳೆದಿದ್ದೀನಿ ಆದರೂ ಕೂಡ ಎಲ್ಲ ಓಡಾಡ್ತಾರಲ್ಲ ಬೈಕು ಮತ್ತು ಸೈಕಲ್ ಎಲ್ಲ ಓಡಾಡೋದ್ರಿಂದ ಇಲ್ಲೆಲ್ಲ ಧೂಳು ಧೂಳು ಆದಂಗೆ ಆಗಿರುತ್ತೆ ಚಪ್ಪಲಿ ಇಲ್ಲೇ ಅಂತೂ ಓಡಾಡೋಕ್ಕೆ ಆಗೋದಿಲ್ಲ ಅಷ್ಟು ಒಂಥರ ಮನ್ ಮನ್ ಬಿದ್ದಂಗೆ ಆಗಿರುತ್ತೆ ನಾಲ್ಕು ಗಂಟೆಗೆ ಇದೆಲ್ಲ ಕೆಲಸ ಮುಗಿಸಿದರೆ ಮತ್ತೆ ನಾನು ಆರಾಮಾಗಿ ಒಂದು ಐದೈದುವರೆಗೆ ವಾಕ್ ಹೋಗ್ಬೋದು ಎಲ್ಲ ಬಿಟ್ಟು ಹಾಗೆ ಹೋದರೆ ಬಂದ ತಕ್ಷಣ ಜಾಸ್ತಿ ಅನಿಸ್ಬಿಡುತ್ತೆ ಸೊ ಸಂಜೆ ಕೆಲಸ ನಾಲ್ಕರಿಂದ ಶುರು ಆಗುತ್ತೆ ನನ್ನದು ನಾಲ್ಕರಿಂದ ಐದೈದೂವರೆವರೆಗೂ ಅದಾದಮೇಲೆ ಬಟ್ಟೆ ಮಡ್ಸೋದಿತ್ತು ಬಟ್ಟೆನೂ ಅಷ್ಟೇ ಬೇಗ ಬೇಗ ಇದ್ದೀನಿ ಮೇನ್ ಏನಂದರೆ ಕತ್ಲಾಗಿಬಿಡುತ್ತೆ ಈಗ ಚಳಿ ಬೇರೆ ಲೇಟಾಗಿ ಹೋದರೆ ವಾಕ್ಗೆ ಒಂಥರ ಅಲ್ಲಿ ಚಳಿ ಅಂದರೆ ಚಳಿ ಇರುತ್ತೆ ತುಂಬಾ ಸೊ ಸ್ವಲ್ಪ ಬಟ್ಟೆನೂ ಇತ್ತು ಅದನ್ನೆಲ್ಲ ಮಡಚಿಟ್ಟು ಈಗ ನಾನು ವಾಕ್ ಹೋಗಬೇಕು ಅವತ್ತಿಂದ ಅವತ್ತೇ ಮಡ್ಚಿಟ್ಬಿಟ್ಟಿರ್ತೀನಿ ನಾನು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಇವತ್ತು ಬೇಡ ನಾಳೆ ಮಡಚೋಣ ಅಂತ ಇಟ್ಟರೆ ಎರಡೆರಡು ದಿವ್ಸದ್ದು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ವಾಷಿಂಗ್ ಮಿಷಿನ್ ಇರೋದರಿಂದ ಅರ್ಧ ಕೆಲಸ ಕಮ್ಮಿ ಅಂತ ಹೇಳ್ಬೋದು ಚಿಕ್ಕೋ ಹುಟ್ಟೋಕ್ಕಿಂತ ಮುಂಚೆ ಅಲ್ಲಿವರೆಗೂ ನಾನು ಕೈಯಿಂದಾನೇ ವಾಶ್ ಮಾಡ್ತಾ ಇದ್ದೆ ಈ ಒಂದು ದಿವಸ ಯಾವತ್ತಾದರೂ ವಾಶ್ ಮಾಡೋದು ಬಂದರೆ ಅಯ್ಯೋ ವಾಶ್ ಮಾಡಬೇಕಾ ಅನ್ನೋ ಥರ ಲೇಸಿನೆಸ್ ಬಂದುಬಿಡುತ್ತೆ ಒಂದು ಸಾರಿ ಅದು ವಾಷಿಂಗ್ ಮಷಿನ್ಗೆ ನಾವು ಅಡಿಕ್ಟ್ ಆಗಿಬಿಟ್ರೆ ಸೊ ಸ್ನೇಹಿತರೆ ಈಗ ಆಲ್ರೆಡಿ ಐದು ಗಂಟೆ ನಾನು ತಲೆಗೆ ಎಣ್ಣೆ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ವೀಕ್ಲಿ ಟೂ ಟೈಮ್ಸ್ ನಾನು ಆಯಿಲ್ ಹಚ್ಕೊಂಡಿರ್ತೀನಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ತುಂಬಾ ಕರ್ಲಿ ಹೇರ್ಸ್ ಇದೆ ನಂದು ಸೊ ಹಾಗಾಗಿ ವೀಕ್ಲಿ ಟೂ ಟೈಮ್ಸ್ ನಾನು ಆಯಿಲ್ ಹಾಕೊಂಡಿರ್ತೀನಿ ಕೋಕೋನಟ್ ಆಯಿಲ್ಗೆ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನ ಹಾಕಿ ಮನೆಯಲ್ಲೇ ಒಂದು ಆಯಿಲ್ನ ತಯಾರು ಮಾಡ್ಕೊಳ್ತೀನಿ ತುಂಬ ವರ್ಷದಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಅಂದರೆ ಚಿಕ್ಕನ್ ಹುಟ್ಟಿದ ಮೇಲೆ ನನ್ನ ಕೂಲ್ ತುಂಬಾ ಉದುರ್ತಾ ಇತ್ತು ಒಂಥರ ಇಷ್ಟು ಎಷ್ಟು ಅಂದರೆ ತುಂಬಾ ಸಣ್ಣ ಆಗಿಬಿಟ್ಟಿತ್ತು ಆವಾಗ ನಂಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ರು ಅವಾಗಿಂದ ನಾನು ಇದೇ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ ಸೊ ಈಗ ಹೇಗೂ ನಾನು ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಹದಿನೈದು ದಿವಸಕ್ಕಾಗೋ ಸೆಷನ್ ನಾನು ಮಾಡ್ಕೊಳ್ಳೋದು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ನಾಡಿದ್ದು ನಾನು ತಲೆಗೆ ಶಾಂಪು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಎರಡು ದಿವಸದ ಹಿಂದೆ ನಾನು ಅದನ್ನು ಆಯಿಲ್ ರೆಡಿ ಮಾಡಿಕೊಂಡು ಹಚ್ಕೊಂಡಿರ್ತೀನಿ ಆಮೇಲೆ ನಾನು ತಲೆಗೆ ಶಾಂಪು ಮಾಡ್ಕೊಳ್ಳೋದು ಸೊ ಈಗ ರೆಡಿ ಮಾಡಿಕೊಂಡು ತಲೆಗೆ ನಾನು ಎಣ್ಣೆ ಹಚ್ಕೋಬೇಕು ಜೊತೆಗೆ ಯಾವ ರೀತಿ ನಾನು ರೆಡಿ ಮಾಡ್ಕೊಳ್ತೀನಿ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೇನಿಲ್ಲ ಅದೆಲ್ಲ ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದಾದಮೇಲೆ ನಾನು ಆದಮೇಲೆ ಈಗ ನಾನು ವಾಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಿಸಿಲೇ ಇಲ್ಲ ಬಟ್ಟೆ ಕೂಡ ಅಷ್ಟೊಂದು ಸರಿಯಾಗಿ ಒಣಗಿರ್ಲಿಲ್ಲ ಈಗಲೂ ಕೂಡ ಒಂಥರ ಸಂಜೆ ಆರೂವರೆ ಆಗಿರೋ ಥರನೇ ಇದೆ ವೆದರು ತುಂಬ ಚಳಿ ಕೂಡ ಇದೆ ಸೊ ಬನ್ನಿ ಯಾವ ರೀತಿ ನಾನು ರೆಡಿ ಮಾಡ್ತೀನಿ ಆಯಿಲ್ ಅಂತ ಶೇರ್ ಮಾಡ್ಕೊಳ್ತೀನಿ ನಾನೀಗ ಪಾತ್ರೆಗೆ ಒಂದು ಕಪ್ ಅಷ್ಟು ಕೊಬ್ಬರಿಯನ್ನೆ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆಗೆ ನಾನು ಒಂದು ಚಮಚ ಮೆಂತ್ಯ ಹಾಗೆ ಒಂದು ಇಪ್ಪತ್ತು ಎಲೆ ಕರಿಬೇವನ್ನ ಕೈಯಿಂದಾನೆ ಕಟ್ ಮಾಡಿದ್ದೀನಿ ಅಂದರೆ ರಸ ಚೆನ್ನಾಗಿ ಬಿಡುತ್ತೆ ಎಣ್ಣೆಯಲ್ಲಿ ಹಾಗೆ ಒಂದು ಸಣ್ಣ ಸೈಜ್ ಈರುಳ್ಳಿನ ಜಜ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಕೊಬ್ಬರಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಈರುಳ್ಳಿನ ಮಿಕ್ಸಿಲಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂಥರ ಕುದಿಸ್ಕೋಬೇಕು ಅಂದರೆ ಎಲ್ಲ ಅಂಶ ಎಣ್ಣೆಲಿ ಬಿಡಬೇಕು ಕೊಬ್ಬರಿ ಎಣ್ಣೆಯಲ್ಲಿ ಮೆಂತ್ಯ ಹಾಕೋದ್ರಿಂದ ಕೆಲವೊಬ್ಬರಿಗೆ ಏನಾಗುತ್ತೆ ತಲೆಯಲ್ಲಿ ತುರ್ಕೆ ಬಂದಂಗಾಗ್ತಾ ಇರುತ್ತೆ ಇಚ್ಚಿಂಗು ಮತ್ತೆ ಡ್ಯಾಂಡ್ರಫ್ ಇರುತ್ತೆ ಅದಕ್ಕೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ಹಾಗೆ ಕರಿಬೇವಿಂದ ಏನಂದ್ರೆ ನಮ್ಮ ಕೂದಲು ಕಪ್ಪಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಈರುಳ್ಳಿಯಿಂದ ಡ್ಯಾಂಡ್ರಫ್ ಆಗಲಿ ಅಥವಾ ನಮ್ಮ ಹೇರ್ ಗ್ರೋತ್ ಆಗಲಿ ತುಂಬಾ ಒಳ್ಳೆಯದಂತ ಹೇಳ್ಬೋದು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಸ್ಕೋಬೇಕು ವಾರದಲ್ಲಿ ಎರಡು ಸಾರಿ ನಾವು ಈ ಆಯಿಲ್ನ ಹಚ್ಕೊಳ್ಳೋದ್ರಿಂದ ಎಲ್ಲ ಹೇರ್ ಪ್ರಾಬ್ಲಮ್ಸ್ಗೂ ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ಇಷ್ಟು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ನಾವು ಕುದಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಒಂಥರ ವಾಸನೆ ಬಂದಂಗೆ ಆಗುತ್ತೆ ಹಾಗೆ ಐದು ಗಂಟೆ ಆಗಿದೆ ನೋಡಿ ವಾಕ್ ಮಾಡ್ತಾ ಇದ್ದೆ ವೆದರ್ ತುಂಬಾ ಚೆನ್ನಾಗಿತ್ತು ಐದು ಗಂಟೆಗೆ ವಾಕ್ ಮಾಡ್ತಾ ಇದ್ರು ಕೂಡ ಆರೂವರೆ ಥರ ಅನಿಸ್ತಾ ಇತ್ತು ಒಂಥರ ಕತ್ಲಾಗ್ತಾ ಇದೆಯೋ ಏನೋ ಅನ್ನೋ ಥರ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಪಕ್ಷಿಗಳೆಲ್ಲ ಓಡಾಡ್ತಾ ಇದ್ವು ಸಿಟಿಲಿ ಈ ಥರ ನಮಗೆ ನೋಡಿ ನೇಚರ್ ಸಿಗೋದು ತುಂಬಾ ಕಮ್ಮಿ ಅಂತ ಹೇಳ್ಬೋದು ನೋಡಿ ಎಷ್ಟೊಂದು ಪಕ್ಷಿಗಳಿವೆ ಅಂತ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು ಸಿಟಿಲಿ ಹೆಚ್ಚಾಗಿ ನಾವು ಬಿಲ್ಡಿಂಗು ಟ್ರಾಫಿಕ್ ಬಿಟ್ಟರೆ ಏನೂ ನೋಡೋಕೆ ಸಿಗೋದಿಲ್ಲ ಬಟ್ ನಾನು ವಾಕ್ ಮಾಡೋ ಪ್ಲೇಸಲ್ಲಿ ತುಂಬಾ ಚೆನ್ನಾಗಿದೆ ನೇಚರು ನೋಡಿ ಎಷ್ಟೊಂದು ಪಕ್ಷಿಗಳು ಓಡಾಡ್ತಾ ಇದ್ದವು ಎಷ್ಟೊಂದಿದ್ವು ಎಲ್ಲರೂ ಕೂಡ ವಿಡಿಯೋ ಮಾಡ್ತಾ ಇದ್ರು ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ತಾ ಇದ್ರು ಡೈಲಿ ಬರ್ತವೆ ಬಟ್ ಇವತ್ತು ಮಾತ್ರ ತುಂಬಾ ಜಾಸ್ತಿ ಇದ್ವು ಬರ್ಡ್ಸು ಹಾಗೆ ಮನೆಗೆ ಬಂದ ಮೇಲೆ ನಾನು ಆಯಿಲ್ ರೆಡಿ ಮಾಡಿ ಇಟ್ಟಿದ್ನಲ್ಲ ಆರಿತ್ತು ಸೊ ತಲೆಗೆ ಹಚ್ಕೊಳ್ತಾ ಇದ್ದೆ ನಾನು ಯಾವಾಗಲೂ ಈ ಥರ ಕಾಟನ್ ಬಾಲಿಂದ ಕೂದ್ಲಿಗೆ ಎಣ್ಣೆ ಹಚ್ಕೊಂಡಿರ್ತೀನಿ ಅಂದರೆ ನಮಗೆ ಕೂದ್ಲಿನ ಬಿಡದವರೆಗೂ ಚೆನ್ನಾಗಿ ಹತ್ತುತ್ತೆ ಎಣ್ಣೆ ಬರೀ ಫಿಂಗರಿಂದ ಹೋದರೆ ಅಷ್ಟು ಸರಿಯಾಗಿ ಹತ್ತೋದಿಲ್ಲ ಈ ಆಯಿಲ್ನ ನೀವು ಹದಿನೈದು ಒಂದು ಸಾರಿ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ನಾನೊಂದು ಡಬ್ಬಾದಲ್ಲಿ ಹಾಕಿಟ್ಕೊಂಡಿರ್ತೀನಿ ಹದಿನೈದು ದಿವಸಕ್ಕೊಂದ್ಸಾರಿ ಮತ್ತೆ ಆಗಿ ಮಾಡ್ಕೊಳ್ತಾ ಇರ್ತೀನಿ ಒಂದೇ ಸಾರಿ ಏನು ಮಾಡಿಡೋದಿಲ್ಲ ನಾನು ನೋಡಿ ಎಲ್ಲ ಕಡೆ ಚೆನ್ನಾಗಿ ಕೂದಲಿನ ಬುಡೋದವರೆಗೂ ಹತ್ತಬೇಕು ಸುಮ್ಮನೆ ಮೇಲ್ಮೇಲೆ ಮೇಲೆ ಹಚ್ಕೊಂಡ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ ಆಯಿಲ್ನ ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಕಾಟನ್ನಿಂದ ಹಚ್ಕೊಳ್ತಾ ಇದ್ದೀನಿ ನಾನು ತುಂಬ ದಿವಸ ಆಯಿತು ನಾನು ಹೇರ್ಸ್ ಕೂಡ ಕಟ್ ಮಾಡಿಲ್ಲ ಮುಂಚೆ ಎಲ್ಲ ಒಂದು ಚೂರು ಉದ್ದ ಬಂದ ತಕ್ಷಣ ಕಟ್ ಇದ್ದೆ ಬಟ್ ಯಾಕೋ ಈ ಸಾರಿ ಉದ್ದ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹೇರ್ಸನ್ನ ವಾರಕ್ಕೆ ಎರಡು ಸಾರಿ ಅಂತೂ ನಾನು ತಲೆಗೆ ಆಯಿಲ್ ಹಾಕ್ಕೊಂಡೇ ಹಾಕ್ಕೊಂಡಿರ್ತೀನಿ ನಂದು ಡ್ರೈ ಹೇರ್ಸ್ ಇರೋದರಿಂದ ಎಷ್ಟು ಆಯಿಲ್ ಹಾಕಿದ್ರು ಹಾಕಿದ್ದೀನಿ ಅನ್ನೋ ಥರನೇ ಅನಿಸಲ್ಲ ಆ ಥರ ಅನಿಸುತ್ತೆ ಸೊ ನೋಡಿ ಕೂದಲಿಗೆ ಆಯಿಲ್ ಹಾಕ್ಕೊಂಡಾಯಿತು ಕೂದಲು ಮೇಂಟೆನೆನ್ಸ್ ಕೂಡ ತುಂಬಾ ಮುಖ್ಯ ಅಂತ ಹೇಳ್ಬೋದು ನಾವೆಲ್ಲ ಸ್ಕಿನ್ಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕೆಲವೊಂದು ಸಾರಿ ನಾವು ಹೇರ್ಸ್ನ ಮರ್ತ್ಬಿಟ್ಟಿರ್ತೀವಿ ಅದು ಕೂಡ ತುಂಬ ಇಂಪಾರ್ಟೆಂಟು ಈಗ ಆಲ್ಮೋಸ್ಟ್ ಎಂಟು ಗಂಟೆ ಆಗೋಕೆ ಬಂತು ನೋಡಿ ಚಿಕ್ಕವನ್ನ ಓದಿಸ್ಬೇಕು ಓದ್ತಾ ಇದ್ದಾನ ಅವನಲ್ಲಿ ನಾನು ಕೂಡ ಇಡ್ಲಿ ಹಿಟ್ಟು ರುಬ್ಬಬೇಕು ಮೇನ್ ಚಳಿ ಇರೋದರಿಂದ ಸರಿಯಾಗಿ ಇಡ್ಲಿನೂ ಇಲ್ಲ ಹಿಟ್ಟು ಹುಳಿ ಬರ್ತಾ ಇಲ್ಲ ಸೊ ಹಾಗಾಗಿ ಈಗ ನಾನು ಹಿಟ್ಟು ರುಬ್ಬಬೇಕು ಜೊತೆಗೆ ಚಿಕನ್ ಒದಿಸ್ತಾ ಇದ್ದೀನಿ ಇನ್ನೂ ಕೂಡ ಕೆಲವೊಂದು ಕೆಲಸ ಹಾಗೆ ಬಾಕಿ ಇದೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಿಮ್ಮಲ್ಲೂ ಯಾರಿಗಾದರೂ ಕೂದಲು ಉದುರ್ತಾ ಇದ್ದರೆ ಅಥವಾ ಇಚ್ಚಿಂಗ್ ಸ್ಕ್ಯಾಲ್ ಪ್ರಾಬ್ಲಮ್ ಇದ್ದರೆ ಜೊತೆಗೆ ಏನಾದರೂ ಕೂದಲು ತುಂಬ ಸಣ್ಣ ಆಗಿದ್ದರೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಹೇಳ್ಬೋದು ನಾನು ಇವತ್ತು ತೋರಿಸ್ಕೊಟ್ಟಿರುವಂಥ ಆಯಿಲು ನಾನು ತುಂಬ ವರ್ಷದಿಂದ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂತೂ ನನ್ನ ತಲೆಯಲ್ಲಿ ತುಂಬಾ ಕೂದಲು ಎಲ್ಲ ಉದುರ್ತಾ ಇತ್ತು ಜೊತೆಗೆ ತುಂಬ ಸಣ್ಣ ಆಗಿಬಿಟ್ಟಿತ್ತು ಸೊ ಅವಾಗಿಂದ ನಾನು ಇದೇ ಮೆಥಡನ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು ಮುಂಚೆ ಇದರಲ್ಲಿ ಆನಿಯನ್ ಹಾಕ್ತಾ ಇರಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಸ್ವಲ್ಪ ಆನಿಯನ್ ಕೂಡ ಅದರಲ್ಲಿ ಹಾಕು ಚೆನ್ನಾಗಿ ಬರುತ್ತೆ ಹೇರ್ ಗ್ರೋತ್ ಅಂತ ಸೊ ಅವಾಗಿಂದ ನಾನು ಅದೇ ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ ಆಗಿದೆ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಬಾಯ್ ಹರ್ಚಿಂಟು ಸೊ ಬಾಯ್ ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು